ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಾಲಾ ಕಾಲೇಜು ಬಂದಾಗುತ್ತಾ, ಕೊರೋನಾ ಸೋಂಕು ಕೂಡ ಹೆಚ್ಚಳ ಆಗ್ತಿದೆ. ಎಲ್ಲ ಶಾಲಾ ಕಾಲೇಜು ಮಕ್ಕಳಿಗೆ ಕೂಡ ಸೋಂಕು ಬಂದಿದೆ. ಇದ್ರ ಬಗ್ಗೆ ಶಾಲಾ ಕಾಲೇಜು ಬಂದಾಗುತ್ತಾ ಅಂತ ವಿದ್ಯಾರ್ಥಿಗಳ ಡೌಟ್ ಅಂತೂ ಇದ್ದೇ ಇದೆ. ಅದ್ರ ಬಗ್ಗೆ ಮನೆಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆಯಿತಾ, ಲೈಕು ಬನ್ನಿ, ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಮನೆಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನು ಹೇಳಿಕೆ ಅಂದರೆ, ಈಗ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಕೋವಿಡ್ ಸೋಂಕು ಕೂಡ ಹೆಚ್ಚಳ ಆಗ್ತಾಯಿದೆ. ಒಮಿಕ್ರಾನ್ ಕೂಡ ಹೊಸ ವೈರಸ್ ಪತ್ತೆಯಾಗಿದೆ. ಇದಾಗಿ ಏನಾಗಿದೆ ಅಂದರೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೂಡ ಗೊಂದಲ ಆಗಿದೆ. ಸಾಕಷ್ಟು ಶಾಲಾ ಕಾಲೇಜರು ಕೂಡ ಸೋಂಕು ಕೂಡ ಹೆಚ್ಚಳ ಆಗ್ತಿದೆ. ನಾವು ಪರಿಸ್ಥಿತಿ ನೋಡಿಕೊಂಡು ನಿರ್ಧಾರವನ್ನು ಹೆಂಗೆ ಕೊಡ್ತೀವಿ. ಇನ್ ಕೇಸ್ ಇದೇ ರೀತಿ ಮುಂದುವರೆದ್ರೆ, ಇದೇ ರೀತಿ ಹೆಚ್ಚು ಸೋಂಕು ಬಂದರೆ, ನಾವು ಖಂಡಿತ ಶಾಲಾ ಕಾಲೇಜನ್ನು ಕೂಡ ಬಂದ್ ಮಾಡುತ್ತೀವಿ. ನಾವು ಯಾವುದೇ ಸ್ಥಿತಿ ಬಂದರೂ ಯಾವುದೇ ರೀತಿಯಲ್ಲೂ ಕೂಡ ನಾವು ಶಾಲಾ ಕಾಲೇಜು ಕೂಡ ಬಂದ್ ಮಾಡೋಕ್ಕೆ ನಾವು ರೆಡಿದ್ದೀವಿ ಅಂತೇಳಿ ಮೊನ್ನೆ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿಯವರು ಕೂಡ ಇಂಟು ಕೊಟ್ಟಿದ್ದಾರೆ. ಅಂದರೆ ಪರೀಕ್ಷೆ ಬಗ್ಗೆ ಮಾತಾಡಿದ್ರು, ಯಾವುದೇ ಕಾರಣದಲ್ಲೂ ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ನಾವು ನಿಗಾ ವಹಿಸ್ತೀವಿ. ಯಾವುದೇ ಕಾರಣಕ್ಕೂ ಪರೀಕ್ಷೆನೂ ಕೂಡ ಬಂದ್ ಮಾಡ್ತೀವಿ, ಕಾಲಾ ಕಾಲೇಜು ಕೂಡ ಬಂದ್ ಮಾಡ್ತೀವಿ. ಸೋಂಕು ಇದೇ ರೀತಿ ಹೆಚ್ಚಳ ಆದರೆ ಅಂತೇಳಿ ಕೊಟ್ಟಿದ್ದಾರೆ. ಯಾವೆಲ್ಲ ನಿರ್ಧಾರಗಳು ಕೈಗೊಳ್ಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡೋದಾಗಲಿ, ಮಾಸ್ಕ್ ಹಾಕೊಂಡಾಗಲಿ, ಅದನ್ನು ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಕಾಲೇಜು ಸ್ಕೂಲ್ ಆ್ಯಂಡ್ ಕಾಲೇಜ್ಗಳಿಗೆ ಸ್ಟ್ರಿಕ್ಟ್ ರೂಲ್ಸ್ ಕೂಡ ಇಂಪೋಸಿಟ್ ಮಾಡಿದ್ದಾರೆ. ಇನ್ನು ಮುಂದಿನ ವಾರ ಕೂಡ ಇನ್ನೂ ಸಾಕಷ್ಟು ರೂಲ್ಸ್ಗಳು ಬರ್ತಾ ಇದ್ದಾವೆ ಅಂತೇಳಿ ಮಾಹಿತಿ ಬಂದಿದೆ. ಶಾಲಾ ಕಾಲೇಜುಗಳ ಸೋಂಕು ಹೆಚ್ಚಾಗುತ್ತಿರೋ ಕಾರಣ ಪ್ರತ್ಯೇಕವಾಗಿ ಶಾಲಾ ಕಾಲೇಜುಗಳಿಗೆ ಪ್ರತ್ಯೇಕವಾಗಿ ಮಾರ್ಗಸೂಚಿ ಬರ್ತದೆ ಅಂತೇಳಿ ಮುಂದಿನ ವಾರ ಬರುವ ಸಾಧ್ಯತೆ ಇದೆ. ನಾಳೆ ನಡೆದಲ್ಲ ಬರ್ಬೋದು ಅಂತ ಹೇಳ್ತಿದ್ದಾರೆ. ಬಟ್ ಬಂದಾಗ ನಮಗೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ನಾವು ಎಲ್ಲ ನಿರ್ಧಾರ ಕೂಡ ರೆಡಿಯಾಗಿದ್ದೀವಿ. ಇದೇ ರೀತಿ ಕೋವಿಡ್ ಸೋಂಕು ಹೆಚ್ಚಳಾದರೆ 100% ನಾವು ಶಾಲಾ ಕಾಲೇಜು ಕೂಡ ಬಂದ್ ಮಾಡ್ತೀವಿ. ಯಾವುದೇ ಮುಲಾಜನ್ ನೋಡೋದಿಲ್ಲ. ಮಕ್ಕಳ ಆರೋಗ್ಯ ವಿದ್ಯಾಭ್ಯಾಸ ಎರಡೂ ಕೂಡ ನಮಗೆ ಮುಖ್ಯ ಅಂತೇಳಿ ಮಾನ್ಯ ಸಚಿವರು ಕೂಡ ತಿಳಿಸಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.